ನಾವು ಭೂಮಿಯ ನಿರ್ದಿಷ್ಟ ಭಾಗದಲ್ಲಿ ಹುಟ್ಟುವುದು ನಮ್ಮ ಜೀವನ ಕಾಲದಲ್ಲಿ ಸಂಪರ್ಕದಲ್ಲಿ ಬರುವ ಜನ ತಂದೆ ತಾಯಿ ಇವರನ್ನೆಲ್ಲ ನಮ್ಮ ಜೊತೆ ಹೇಗೆ ಜೋಡಿಸಲಾಗಿದೆ ದೇವರ ಮೇಲಿನ ನನ್ನ ನಂಬಿಕೆಯನ್ನು ಪ್ರಶ್ನಿಸುವ ಇನ್ನೊಂದು ಪ್ರಶ್ನೆ ಏನೆಂದರೆ ನಮ್ಮ ಜೀವನವನ್ನು ನಿಯಂತ್ರಿಸುವ ವ್ಯಕ್ತಿ ಯಾರು ನಾವು ಹುಟ್ಟೋ ಮೊದಲು ಮತ್ತು ನಾವು ಸತ್ತ ನಂತರ ನೋಡಿ ನೀವು ಬಹಳಷ್ಟು ವಿಷಯಗಳನ್ನು ನಂಬುತ್ತೀರಿ ಹಾಗಾಗಿ ನೀವು ಹುಟ್ಟೋ ಮೊದಲು ನೀವೆಲ್ಲೋ ಇದ್ರಿ ಅಂತ ನಂಬ್ತೀರಿ ನೀವು ಸತ್ ಮೇಲೆ ನೀವೆಲ್ಲೋ ಹೋಗ್ತೀರಿ ಇವೆಲ್ಲನೂ ನಂಬ್ತೀರಾ ಬಹಳಷ್ಟು ಊಹೆಗಳು ನಿಮ್ಮಲ್ಲಿ ಇಷ್ಟೆಲ್ಲ ಊಹೆಗಳಿದ್ದಾಗ ಸತ್ಯವನ್ನ ಅರಿಯೋ ದಾರಿ ಇದಲ್ಲ ಹೌದು ತಾನೆ ನೀವು ಸತ್ಯವನ್ನ ತಿಳಿಬೇಕಂದ್ರೆ ಮೊದಲ ಹೆಜ್ಜೆ ಏನಂದ್ರೆ ಏನನ್ನು ಊಹೆ ಮಾಡಬೇಡಿ ಇದು ಹೌದಾ ನಿಮಗೆ ಸತ್ಯದಲ್ಲಿ ಆಸಕ್ತಿ ಇದ್ರೆ ನೀವು ಸತ್ಯದ ಅನ್ವೇಷಣೆ ಮಾಡ್ತಿದ್ರೆ ಅದರ ಅರ್ಥ ನೀವು ಯಾವ ಊಹೆನೂ ಮಾಡ್ತಿಲ್ಲ ಹೌದು ತಾನೆ ಆಗಲೇ ಊಹೆ ಮಾಡಿದ್ರೆ ನೀವು ನಿಮ್ಮ ಊಹೆನ ಖಚಿತಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಸತ್ಯದ ಅನ್ವೇಷಣೆ ಅಲ್ಲ ನಿಜವಾದ ಸತ್ಯದ ಅನ್ವೇಷಕನಿಗೆ ಯಾವುದೇ ಊಹೆಗಳಿರಲ್ಲ ಅವನು ಬರೀ ಶೋಧನೆಯಲ್ಲಿ ಇರ್ತಾನೆ ನಾವು ಶೋಧನೆ ಮಾಡೋಣವೆ ಅಥವಾ ನಿಮ್ಮ ಊಹೆಗಳನ್ನು ಖಚಿತಪಡಿಸೋಣವೆ ನಿಮಗೆ ದೃಢೀಕರಣ ಬೇಕು ನೀವು ಹೇಳಿದ್ದು ಸರಿ ಅದು ನಿಮ್ಮನ್ನು ಸತ್ಯದ ಹತ್ತಿರ ಕರ್ಕೊಂಡು ಹೋಗುತ್ತಾ ನಿಮ್ಮ ನಂಬಿಕೆಗಳು ಸರಿ ಅಂತ ನಾನು ಹೇಳಿದರೆ ಅದು ನಿಮ್ಮನ್ನು ಸತ್ಯದ ಹತ್ರ ಕರ್ಕೊಂಡು ಹೋಗುತ್ತಾ ಸಾಧ್ಯನಾ ನಿಮಗೆ ಸಮಾಧಾನ ಆಗುತ್ತೆ ಹಾ ಓಕೆ ನಾನು ಸರಿ ಇದ್ದೀನಿ ಆದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ ಹೌದು ತಾನೆ ಜೀವನದ ಪ್ರಶ್ನೆಗಳಿಗೆ ಉತ್ತರ ಸಿಗೋಲ್ಲ ಹೌದು ತಾನೆ ಇಲ್ಲ ಹಾಗಾಗಿ ನಿಮ್ಮ ನಂಬಿಕೆ ವ್ಯವಸ್ಥೆಯನ್ನು ದೃಢೀಕರಣ ಮಾಡೋದರ ಅರ್ಥ ಏನೂ ಇಲ್ಲ ಇದು ಮನುಷ್ಯನ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅವರು ಯಾವಾಗಲೂ ಸರಿಯಾಗಿರಕ್ಕೆ ಬಯಸ್ತಾರೆ ಇದು ಬಹಳ ದೊಡ್ಡ ಸಮಸ್ಯೆ ಪ್ರಪಂಚದ ಎಲ್ಲ ಸಮಸ್ಯೆಗಳ ಮೂಲ ಇದೇ ತಾನೇ ನಾನು ಸರಿ ನೀನು ತಪ್ಪು ಇದೇ ತಾನೇ ಸಮಸ್ಯೆ ಹೌದು ತಾನೆ ನನ್ನ ನಂಬಿಕೆ ಸರಿ ನಿಮ್ಮ ನಂಬಿಕೆ ತಪ್ಪು ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೆ ಇದೇ ಮೂಲ ತಾನೆ ಅದು ಕುಟುಂಬಗಳಲ್ಲಿ ಇರಬಹುದು ಅಥವಾ ಸಮುದಾಯದಲ್ಲಿ ಅಥವಾ ಪ್ರಪಂಚದಲ್ಲಿ ಅಥವಾ ಎಲ್ಲ ಕಡೆಯೂ ಹೌದಾ ಈ ಸಮಸ್ಯೆಯನ್ನು ಸ್ವಲ್ಪ ನಿರ್ವಹಿಸೋಣ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಏನೇ ಆದರೂ ಅವು ನಿಮ್ಮ ನಂಬಿಕೆಗಳು ಮತ್ತು ನಿಮ್ಮ ಸ್ವಂತದ್ದಲ್ಲ ಅವನ್ನ ಸಂಗ್ರಹ ಮಾಡಿದ್ದೀರಾ ಹೌದು ತಾನೆ ನಿಮ್ಮ ಪೂಜಾರಿ ಮುಲ್ಲ ತಂದೆ ತಾಯಿ ಯಾರೋ ತಲೆಯಲ್ಲಿ ತುಂಬಿದ್ದಾರೆ ಹೌದು ತಾನೆ ಯಾರಿಂದಲೂ ಕೇಳಿದ್ದು ನಿಮ್ಮ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರಿದೆ ಅನ್ನೋದ್ರ ಮೇಲೆ ಅವಲಂಬಿಸಿದೆ ಮತ್ತುವು ಸಾಕಷ್ಟು ಬಲವಾದ ಪ್ರಭಾವನೇ ಮಾಡಿವೆ ಯಾಕಂದ್ರೆ ಅವರ ಉದ್ಯಮ ಅಪಾಯದಲ್ಲಿದೆ ಆದ್ದರಿಂದ ನಿಮ್ಮ ಊಹೆಗೂ ವಾಸ್ತವತೆಗೂ ಏನೂ ಸಂಬಂಧ ಇರಲಿಕ್ಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿರೋದು ಭೌತಿಕತೆಯ ಭೌತಿಕ ಸಂದರ್ಭಗಳ ಆಚೆದ್ದು ಅದಾಗಲ್ಲ ನೀವು ಗ್ರಹಿಸಕ್ಕೆ ಪ್ರಯತ್ನಿಸ್ತಾ ಇರೋದು ಭೌತಿಕತೆಯ ಆಚೆದು ಅದನ್ನು ಇಂದ್ರಿಯಗಳಿಂದ ಗ್ರಹಿಸಕ್ಕೆ ಆಗಲ್ಲ ಅದು ಸಾಧ್ಯವಾಗಲ್ಲ ನೀವೀಗ ಸಮುದ್ರದ ಆಳನ ಅಳಿಯೋಕ್ಕೆ ಬಯಸ್ತೀರಿ ಅದರ ಸ್ಕೇಲ್ ತೊಗೊಂಡು ಹೋದ್ರಿ ಸಹಜವಾಗಿ ತಪ್ಪು ತೀರ್ಮಾನಗಳ ಜೊತೆ ಬರ್ತೀರಿ ಹೌದು ತಾನೆ ಸಮುದ್ರದ ಆಳನ ಅಳಿಬೇಕಂದ್ರೆ ನೀವು ಮೊದಲು ಮಾಡಬೇಕಾದ್ದು ಸರಿಯಾದ ಉಪಕರಣನ ಹುಡುಕೋದು ಹೌದು ತಾನೆ ಹೌದು ಅಲ್ವಾ ಅದು ನಿಮ್ಮ ಮೊದಲನೇ ಕೆಲಸ ನಾನು ಇಷ್ಟೇ ಹೇಳ್ತಾ ಇರೋದು ನೀವು ಭೌತಿಕತೆ ಆಚೆ ಇರೋದನ್ನು ತಿಳ್ಕೊಳ್ಳೋಕ್ಕೆ ಬಯಸ್ತೀರಿ ನೀವು ಮೊದಲೇನು ಮಾಡಬೇಕು ಅಂದರೆ ಪಂಚೇಂದ್ರಿಯಗಳ ಆಚೆಯ ಗ್ರಹಿಕೆ ಇರಬೇಕು ಆಗ ಭೌತಿಕ ಅಲ್ಲದೆ ಇರೋದನ್ನೆಲ್ಲ ಗ್ರಹಿಸಬಹುದು ಆಗ ಮಾತ್ರ ನೀವು ಗ್ರಹಿಸಬಹುದು ಇಲ್ಲದಿದ್ದರೆ ನೀವು ನಂಬಬಹುದು ಅಥವಾ ನಂಬದೇ ಇರಬಹುದು ಹೌದು ತಾನೆ ದೇವರು ನನ್ನ ಜೇಬಿನಲ್ಲಿದ್ದಾನೆ ಅಂತ ನಾನು ಹೇಳಿದ್ರೆ ಇಷ್ಟು ಜನ ನನ್ನ ನಂಬಬಹುದು ಇದು ಹಾಸ್ಯಾಸ್ಪದ ನಾವಿದ ನಂಬಲ್ಲ ನಿಮಗೆ ಬೇಕಾದ್ರೆ ಇನ್ನೂ ವಿವರವಾದ ಕಥೆಗಳನ್ನು ಹೇಳಬಲ್ಲೆ ನಾವು ಪ್ರಯತ್ನ ಮಾಡಿ ನೀವು ನಂಬ ಹಾಗೆ ಮಾಡಬಹುದು ಹೌದು ತಾನೆ ಈಗ ದೇವರು ನನ್ನ ಜೇಬಿನಲ್ಲಿದ್ದಾನೆ ಇಷ್ಟು ಜನ ನಂಬುತ್ತಾರೆ ಇಷ್ಟು ಜನ ನನ್ನ ನಂಬಲ್ಲ ಈ ಜನ ಮೊದಲಿಗಿಂತ ಈಗ ದೇವರಿಗೆ ಹತ್ತಿರವಾಗಿದ್ದಾರಾ ಇಲ್ಲ ಈ ಜನ ದೇವರಿಂದ ಇನ್ನೂ ದೂರವಾಗಿದ್ದಾರಾ ಇಲ್ಲ ಏನೂ ಬದಲಾಗಲ್ಲ ಹೌದು ತಾನೆ ಹಾಗಾದರೆ ನಮ್ಮ ಸಮಯನ ಯಾಕೆ ವ್ಯರ್ಥ ಮಾಡ್ತಿದ್ದೀವಿ ನಮ್ಮ ಊಹೆಗಳನ್ನು ದೃಢೀಕರಣ ಮಾಡೋದರಲ್ಲಿ ನಿಮ್ಮ ಗ್ರಹಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು ಯಾಕಂದರೆ ಗ್ರಹಿಕೆಯಿಂದ ನೀವು ತಿಳ್ಕೊಳ್ತೀರಾ ತಿಳ್ಕೊಳ್ಳೋಕ್ಕೆ ಬೇರೆ ದಾರಿ ಇಲ್ಲ ಹೌದು ತಾನೆ ನೀವು ಯಾವುದನ್ನಾದರೂ ತಿಳಿಯೋದು ಅದರ ಗ್ರಹಿಕೆಯಾದಾಗ ಅಲ್ಲಿವರೆಗೆ ನಿಮಗೆ ಅದು ಗೊತ್ತಿರಲ್ಲ ಇದು ವಾಸ್ತವ ಹೌದು ತಾನೆ ಇದು ವಾಸ್ತವ ತಾನೇ ನನ್ನೊಂದಿಗೆ ಮಾತಾಡಬಾರ್ದು ಅಂತ ಆಣೆ ಮಾಡಿರೋ ಜನರಿಗೆ ಕೇಳ್ತಾ ಇದ್ದೀನಿ ಇದು ವಾಸ್ತವ ಹೌದು ತಾನೆ ನಿಮಗೆ ಗ್ರಹಿಕೆ ಆದರೆ ನಿಮಗೆ ತಿಳಿಯುತ್ತೆ ನಿಮಗೆ ಗ್ರಹಿಕೆ ಆಗದಿದ್ರೆ ನಿಮಗೆ ತಿಳಿಯೋಲ್ಲ ನನಗೆ ಗೊತ್ತಿಲ್ಲ ಅನ್ನೋದನ್ನು ನೀವು ಒಪ್ಪಲಿಕ್ಕೆ ತಯಾರಿಲ್ಲ ಅದಕ್ಕೆ ನಂಬ್ತೀರಾ ಹೌದು ತಾನೆ ನೀವು ಸಾಮಾಜಿಕ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡುತ್ತಿದ್ದರೆ ನಂಬಿಕೆ ಅದಕ್ಕೆ ಒಳ್ಳೆ ದಾರಿ ಆದರೆ ನಿಮಗೆ ನಿಜವಾಗಲೂ ತಿಳ್ಕೋಬೇಕಾಗಿದ್ರೆ ಆಗ ನಂಬಿಕೆ ಸರಿಯಾದ ಮಾರ್ಗ ಅಲ್ಲ ಬಿಲೀವ್ ಗಿವ್ಸ್ ಯು ಕಾನ್ಫಿಡೆನ್ಸ್ ಮೂರ್ಖರಿಗೆ ಆತ್ಮವಿಶ್ವಾಸ ಇರೋದು ಅಪಾಯಕಾರಿ ಅಲ್ವಾ ನಿಮಗೆ ತಿಳಿತಿದೀಯಾ ಅವಿವೇಕಿಗಳಲ್ಲಿ ಆತ್ಮವಿಶ್ವಾಸ ಇದ್ದಾಗ ಅದು ತುಂಬಾ ಅಪಾಯಕಾರಿ ಇದು ಹೌದು ನೀವು ಗಮನಿಸಿದೀರ ಬುದ್ಧಿವಂತರಲ್ಲಿ ಹಿಂಜರಿಕೆ ಇರುತ್ತೆ ಮೂರ್ಖರಲ್ಲಿ ಆತ್ಮವಿಶ್ವಾಸ ನೀವು ಇದನ್ನ ನೋಡಿದ್ದೀರಾ ತುಂಬಾ ಆತ್ಮವಿಶ್ವಾಸ ನೀವೇನಾದ್ರೂ ನಂಬಿದಾಗ ನಿಮಗೆ ಬಹಳ ಆತ್ಮವಿಶ್ವಾಸ ಇರುತ್ತೆ ನಿಮ್ಗೆ ಯಾವುದೇ ಸಂಶಯ ಇರಲ್ಲ ಯಾಕಂದರೆ ನೀವು ಯಾವುದೇ ಆಲೋಚನೆ ಮಾಡಲ್ಲ ನಿಮಗೆ ನೂರು ಪ್ರತಿಶತ ಆತ್ಮವಿಶ್ವಾಸ ಇದೆ ಜಾರ್ಜ್ ಬುಷ್ ಅವರನ್ನು ನೋಡಿ ಎಷ್ಟು ಆತ್ಮವಿಶ್ವಾಸ ಅವರಲ್ಲಿದೆ ಅವರಲ್ಲಿ ಪೂರ್ತಿ ಆತ್ಮವಿಶ್ವಾಸ ಇದೆ ಹೌದು ತಾನೇ ಅವರಲ್ಲಿ ಆತ್ಮವಿಶ್ವಾಸ ಇದ್ದಾಗ ಅನ್ಸಲ್ವ ತುಂಬ ಆತ್ಮವಿಶ್ವಾಸ ಅವರು ಭಾರತಕ್ಕೆ ಬಂದು ಘೋಷಿಸಿದ್ರು ನಾನು ನಂಬಿಕೆ ಉಳ್ಳವನು ನಾನು ನಿಜವಾದ ನಂಬಿಕೆ ಉಳ್ಳವನು ನಾನು ಅಂದ್ಕೊಂಡೆ ಅದನ್ನು ನೀವು ಹೇಳಬೇಕಾಗಿ ಎಲ್ಲ ನಮಗೆ ಕಾಣ್ತಾ ಇದೆ ನೀವು ನಂಬಿಕೆ ಉಳ್ಳವರು ಇರಬೇಕು ಇಲ್ಲಾಂದರೆ ಜೀವನದ ಸನ್ನಿವೇಶಗಳಲ್ಲಿ ನೀವು ಕುರುಡ್ರಂತೆ ವರ್ತಿಸಲ್ಲ ನಿಮ್ಮಲ್ಲಿ ವಿವೇಚನೆ ಇದ್ದರೆ ಸುತ್ತಲೂ ನೋಡ್ತೀರಿ ಹೌದು ತಾನೇ ಏನಿದೆ ಏನಿಲ್ಲ ಅನ್ನೋದನ್ನು ನೋಡ್ತೀರಿ ಯಾಕಂದರೆ ನಂಬಿಕೆ ಇದ್ದವರು ಬರೀ ದೇವರಲ್ಲಿ ಅಲ್ಲ ಎಷ್ಟೋ ವಿಷಯಗಳಲ್ಲಿ ನಿಮ್ಮ ಜೀವನನ ಆರಂಭ ಮಾಡೋಕ್ಕೆ ಪ್ರಜ್ಞಾವಂತ ದಾರಿ ಅಂದರೆ ನನಗೆ ಯಾವುದು ಗೊತ್ತಿದೆಯೋ ನನಗೆ ಗೊತ್ತಿದೆ ಯಾವುದು ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ ಒಂದ್ಸಲ ಪ್ರಾಮಾಣಿಕವಾಗಿ ನೀವು ಈ ಘಟ್ಟಕ್ಕೆ ಬಂದರೆ ನೀವು ನೋಡ್ತೀರಿ ನಿಮ್ಮ ತಿಳುವಳಿಕೆ ಸತತವಾಗಿ ದಿನದಿನವೂ ವಿಸ್ತಾರವಾಗ್ತಾ ಹೋಗುತ್ತೆ ನಂಬಿದ ತಕ್ಷಣ ನೀವು ನಿಂತ ನೀರಾಗುತ್ತೀರಿ ನಂಬಿಕೆ ಅಂದರೆ ಸಾವು ವಾಸ್ತವವಾಗಿ ಮಾರ್ಕ್ಸ್ ಹೇಳಿದರು ಇದು ಅಪೀಮು ಮತಧರ್ಮ ಅಪೀಮ ಇದ್ದ ಹಾಗೆ ಯಾಕಂದರೆ ಅದು ಜನರಿಗೆ ನಿದ್ದೆ ಬರೆಸುತ್ತೆ ಅವರು ಹೇಳಿದ್ದು ನಿಜ ಅದು ಜನರಿಗೆ ನಿದ್ದೆ ಬರೆಸುತ್ತೆ ಹೌದು ತಾನೆ ತಾನೆ ನಿದ್ರೆ ಹಿತವಾಗಿರುತ್ತೆ ಅದರಲ್ಲಿ ತಪ್ಪೇನು ನಿದ್ರೆ ಯಾಕೆ ನೀವು ಸಾಯಬಹುದಲ್ವೇ ಅದು ಇನ್ನೂ ಹಿತವಾಗಿರುತ್ತೆ ನಿಮಗೆ ಗೊತ್ತಾ ಹೇಗಾದರೂ ನೀವು ನಂಬಿಕೆ ಉಳ್ಳವರು ಮತ್ತೆ ನಿಮ್ ದೇವರು ಕಾಯ್ತಾ ಇದ್ದಾನೆ ನೀವು ಹೋಗಬಹುದಲ್ಲ ಹೇಗೂ ನಿಮಗೆ ಗೊತ್ತು ನೀವು ಸತ್ತ ನಂತರ ದೇವರ ಹತ್ತಿರ ಹೋಗ್ತೀರಿ ಹಾಗಾದ್ರೆ ಏನ್ ಸಮಸ್ಯೆ ಯಾಕೆ ಕಾಯ್ತಾ ಇದ್ದೀರಾ ಆಸ್ಪತ್ರೆಗೆ ಹೋಗೋದು ಮತ್ತೆಲ್ಲ ಹುಚ್ಚಾಟಗಳು ಯಾಕೆ ನೀವು ಹೋಗಲ್ಲ ದೇವರ ಹತ್ರ ಹೋಗೋದನ್ನ ಯಾಕೆ ನಿಧಾನ ಮಾಡ್ತಾ ಇದ್ದೀರಾ ಅದು ಸರಿಯಲ್ಲ ನೀವು ನಿಜವಾದ ನಂಬಿಕೆಯವರಲ್ಲ ಹೌದು ತಾರೀ